ನಮಸ್ಕಾರ ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಕಲಿಕಾ ಚೇತರಿಕೆ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಕಲಿಕಾ ಫಲ ಹತ್ತರಲ್ಲಿ ಬರುವಂಥ ಅಭ್ಯಾಸ ಎರಡು ಪಾಯಿಂಟ್ ಒಂದರಲ್ಲಿ ಯಾವ ಒಂದು ಚಟುವಟಿಕೆಗಳನ್ನು ಕೊಟ್ಟಿದ್ದಾರೆ ಈ ಒಂದು ಚಟುವಟಿಕೆಗಳನ್ನು ಯಾವ ರೀತಿಯಾಗಿ ಉತ್ತರಿಸಿ ಅಭ್ಯಾಸ ಮಾಡಿಕೊಳ್ಳುವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂಥ ವಿಡಿಯೋವನ್ನು ವೀಕ್ಷಿಸಿ ಹಾಗೂ ಹಿಂದಿನ ವಿಡಿಯೋಗಳು ವೀಕ್ಷಿಸಿರ್ದೇ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಎಲ್ಲ ವಿಡಿಯೋಗಳ ಪ್ಲೇ ಲಿಸ್ಟ್ ಇರುತ್ತೆ ಆ ಪ್ಲೇ ಲಿಸ್ಟನ್ನು ಕ್ಲಿಕ್ ಮಾಡಿದಾಗ ಇಲ್ಲಿವರೆಗೆ ಸಿದ್ಧಪಡಿಸಿರುವಂಥ ಎಲ್ಲ ವಿಡಿಯೋಗಳು ನಿಮಗೆ ಕಾಣಿಸ್ತಾ ಇರ್ತವೆ ನಿಮಗೆ ಬೇಕಾಗಿರುವಂಥ ವಿಡಿಯೋವನ್ನು ವೀಕ್ಷಿಸಿಕೊಳ್ಬೋದಾಗಿರುವಂಥದ್ದು ಕೆಳಗೆ ಕೊಟ್ಟಿರುವ ಚಿತ್ರಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಮತ್ತು ತರಗತಿಯಲ್ಲಿ ಹಂಚಿಕೊಳ್ಳಿ ಅಂಥೇಳಿ ಕೇಳಿರುವಂಥದ್ದಾಗಿದೆ ಇಲ್ಲಿ ಚಿತ್ರವನ್ನು ಕೊಟ್ಟಿದ್ದಾರೆ ನೀವು ಮೂರು ಚಿತ್ರಗಳನ್ನು ಗಮನಿಸ್ತಾ ಇದ್ದೀರಿ ನಿಮ್ಮ ಕಲಿಕಾ ಚೇತರಿಕೆ ಪುಸ್ತಕದಲ್ಲೂ ಸಹ ಈ ಒಂದು ಮೂರು ಚಿತ್ರಗಳಿರುವಂಥದ್ದು ಇಲ್ಲಿ ಮೊದಲನೇ ಚಿತ್ರ ಎರಡನೇ ಚಿತ್ರ ಮತ್ತು ಮೂರನೇ ಚಿತ್ರ ಈ ಮೂರು ಚಿತ್ರಗಳನ್ನು ಗಮನಿಸಿದಾಗ ಈ ಮೊದಲನೇ ಚಿತ್ರದಲ್ಲಿ ಒಂದು ದ್ವಿಚಕ್ರ ಸವಾರನು ಅತಿ ವೇಗವಾಗಿ ಚಲಿಸ್ತಾ ಇರುವಂಥದ್ದು ಆಗಿದೆ ವೇಗವಾಗಿ ಚಲಿಸ್ತಾ ಇರುವಂಥದ್ದು ಮೊದಲನೇ ಚಿತ್ರದಲ್ಲಿ ಇರುವಂಥದ್ದಾದರೆ ಇಲ್ಲಿ ಎರಡನೇ ಚಿತ್ರದಲ್ಲಿ ನೀವು ಗಮನಿಸ್ತಾ ಇದ್ದೀರ ಈ ಒಂದು ಚಿತ್ರದಲ್ಲಿ ಈ ದ್ವಿಚಕ್ರ ಸವಾರನು ಏನಾಗಿದ್ದಾನೆ ಕಾರಿಗೆ ಡಿಕ್ಕಿ ಹೊಡೆದಿರುವಂಥದ್ದು ಕಾಣಿಸ್ತಾ ಇದೆ ಇನ್ನು ಇಲ್ಲಿ ಮೂರನೇ ಚಿತ್ರದಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಈ ಒಂದು ಚಿತ್ರದಲ್ಲಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರುವಂಥದ್ದು ಡಾಕ್ಟರ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಚೆಕ್ ಮಾಡ್ತಾ ಇದ್ದಾರೆ ಬ್ರೈನಿಗೆ ಪೆಟ್ಟಾಗಿರುವಂಥದ್ದು ಮತ್ತು ಇನ್ನಿತರ ಅಂಶಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾ ಇರುವಂಥದ್ದು ಆಗಿದೆ ಹೀಗೆ ಈ ಮೂರು ಚಿತ್ರಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಚಿತ್ರಗಳು ಇರುವಂಥದ್ದು ಈ ರೀತಿಯಾಗಿರುವಂಥದ್ದಾಗಿದೆ ಈ ಚಿತ್ರಗಳನ್ನು ಗಮನಿಸಿ ಆದ ನಂತರ ಮುಂದೆ ಚಿತ್ರ ಸರಣಿಯನ್ನು ನೋಡಿ ಅಲ್ಲಿ ಏನು ಘಟನೆಗಳು ನಡೆದಿರಬಹುದು ಎಂಬುದನ್ನು ಊಹಿಸಿ ಬರೆಯಿರಿ ಅಂತ ಹೇಳಿರುವಂಥದ್ದು ಈ ಮೂರು ಚಿತ್ರಗಳನ್ನು ನೋಡಿದೆವು ಇದೊಂದು ಚಿತ್ರದ ಸರಣಿಯಾಗಿದೆ ಇವುಗಳನ್ನು ಗಮನಿಸಿ ಏನು ನಡೆದಿರಬಹುದು ನಿಮ್ಮ ಊಹಾತ್ಮಕ ರೀತಿಯಲ್ಲಿ ಇದನ್ನು ಉತ್ತರಿಸಬೇಕಾಗಿರುವಂಥದ್ದಾಗಿದೆ ಇಲ್ಲಿ ಮಾದರಿಯಾಗಿರುವಂಥ ಉತ್ತರವನ್ನು ಗಮನಿಸಿ ನಿಮ್ಮದೇ ರೀತಿಯಲ್ಲಿ ಸಹ ನೀವು ಉತ್ತರಿಸಿಕೊಂಡು ಬರಬಹುದು ದ್ವಿಚಕ್ರ ವಾಹನ ಸವಾರನು ಬಹಳ ವೇಗವಾಗಿ ವಾಹನವನ್ನು ಚಲಾಯಿಸಿಕೊಂಡು ಹೋಗುತ್ತಾ ಇದ್ದಾನೆ ಅತಿ ವೇಗದ ಕಾರಣದಿಂದಾಗಿ ಒಂದು ಕಾರಿಗೆ ಡಿಕ್ಕಿ ಹೊಡೆದು ರಸ್ತೆಯ ಪಕ್ಕದಲ್ಲಿ ಬಿದ್ದಿದ್ದಾನೆ ಜನರು ಇದನ್ನು ಕಂಡು ಹತ್ತಿರದಲ್ಲಿರುವ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ ವೈದ್ಯರು ಪರೀಕ್ಷೆ ಮಾಡಿ ತಕ್ಷಣಕ್ಕೆ ರಕ್ತದ ಅವಶ್ಯಕತೆ ಇದೆ ಎಂದು ಹೇಳಿದ್ದಾರೆ ಈ ರೀತಿ ನೀವು ಊಹಾತ್ಮಕವಾಗಿ ಮೂರು ಚಿತ್ರಗಳನ್ನು ಗಮನಿಸಿ ಉತ್ತರಿಸಿಕೊಂಡು ಬರಬಹುದಾಗಿರುವಂಥದ್ದು ಇನ್ನು ಮುಂದಿನ ಪ್ರಶ್ನೆ ಈ ಘಟನೆಗಳು ನಡೆಯಲು ಕಾರಣವಾದ ಅಂಶಗಳನ್ನು ಪಟ್ಟಿ ಮಾಡಿ ಯಾವ ಒಂದು ಅಂಶಗಳು ಈ ಘಟನೆಗೆ ಕಾರಣವಾದವು ಅನ್ನೋದನ್ನು ಪಟ್ಟಿ ಮಾಡಬೇಕಾಗಿರುವಂಥದ್ದು ದ್ವಿಚಕ್ರ ವಾಹನನು ಅತಿಯಾದ ವೇಗದಲ್ಲಿ ವಾಹನ ಚಲಾಯಿಸಿರುವನು ಇದು ಒಂದು ಕಾರಣ ರಸ್ತೆ ಮಧ್ಯದಲ್ಲಿ ತಗ್ಗು ಗುಂಡಿ ಇರುವುದು ಮಳೆ ಬಂದು ರಸ್ತೆಯು ಹಾಳಾಗಿ ಹೋಗಿರುವುದು ಕಾರ್ ಸವಾರನು ವೇಗವಾಗಿ ಚಲಿಸಿಕೊಂಡು ಬಂದಿರುವನು ವಾಹನ ಸವಾರನು ರಸ್ತೆ ನಿಯಮಗಳನ್ನು ಪಾಲಿಸದೇ ಇರುವುದು ಕಾರಿನ ಸವಾರನು ರಸ್ತೆ ನಿಯಮಗಳನ್ನು ಪಾಲಿಸದೇ ಇರುವುದು ಮುಂತಾದವುಗಳು ಇಲ್ಲಿ ಕಾರಣವಾಗಿರುವಂಥದ್ದು ನಿಮಗೆ ಯಾವೊಂದು ಕಾರಣಗಳು ಕಾಣಿಸ್ತಾ ಇರ್ತವೆ ಇನ್ನೂ ಇದರ ಜೊತೆಗೆ ಕಾರಣಗಳನ್ನು ಸೇರಿಸಿ ಉತ್ತರಿಸಿಕೊಂಡು ಬರಬಹುದಾಗಿರುವಂಥದ್ದು ಇನ್ನು ಇಂತಹ ಘಟನೆಗಳು ನಡೆಯದಿರುವುದಕ್ಕೆ ಯಾವೆಲ್ಲ ಮುನ್ನೆಚ್ಚರಿಕೆಗಳನ್ನು ಕೈಗೊಳ್ಳಬಹುದು ಚರ್ಚಿಸಿ ಈ ರೀತಿ ಘಟನೆ ಘಟಿಸಿರುವಂಥದನ್ನು ನೀವು ಚಿತ್ರದ ಮೂಲಕ ಗಮನಿಸ್ತಾ ಇದ್ದಿರಿ ಈ ರೀತಿ ನಡೀಲಾರದೆ ಏನು ಕ್ರಮ ಕೈಗೊಳ್ಳಬೇಕು ಅನ್ನೋ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನು ನೀವು ಚರ್ಚಿಸಬೇಕಾಗಿರುವಂಥದ್ದು ಆಗಿದೆ ಬನ್ನಿ ನೋಡೋಣ ಮಾದರಿ ಉತ್ತರವನ್ನು ಗಮನಿಸಿ ರಸ್ತೆ ನಿಯಮಗಳನ್ನು ಪಾಲಿಸುವುದು ರಸ್ತೆಗಳನ್ನು ಸರಿಯಾದ ಕ್ರಮದಲ್ಲಿ ವೈಜ್ಞಾನಿಕವಾಗಿ ನಿರ್ಮಿಸುವುದು ರಸ್ತೆ ಮಧ್ಯದಲ್ಲಿ ತಗ್ಗು ಗುಂಡಿಗಳು ಇಲ್ಲದಂತೆ ನೋಡಿಕೊಳ್ಳುವುದು ಅತಿ ವೇಗವಾಗಿ ಮತ್ತು ಅವಸರವಾಗಿ ಚಲಿಸದೇ ಇರುವುದು ಮುಂತಾದವುಗಳು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವಂಥದ್ದಾಗಿದೆ ಹೆಲ್ಮೆಟನ್ನು ಕಡ್ಡಾಯವಾಗಿ ಧರಿಸುವಂಥದ್ದು ಇನ್ನಿತರ ಅಂಶಗಳನ್ನು ಸಹ ಇಲ್ಲಿ ಪಾಲಿಸಬೇಕಾಗಿರುವಂಥದ್ದು ಬರುತ್ತೆ ಇನ್ನು ಇಂತಹ ಘಟನೆಗಳು ನಡೆಯದಂತೆ ರಸ್ತೆಗಳಲ್ಲಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಯಾವೆಲ್ಲ ಸೂಚನಾ ಫಲಕಗಳನ್ನು ಮತ್ತು ಜಾಗೃತಿ ಮೂಡಿಸುವ ಸಲುವಾಗಿ ಯಾವೆಲ್ಲ ಘೋಷಣಾ ವಾಕ್ಯಗಳನ್ನು ಹಾಕಬಹುದು ಇಲ್ಲಿ ರಸ್ತೆಯಲ್ಲಿ ಯಾವೊಂದು ಸೂಚನಾ ಫಲಕಗಳನ್ನು ಹಾಕಬಹುದು ಮತ್ತು ಘೋಷಣಾ ವಾಕ್ಯಗಳನ್ನು ಇಲ್ಲಿ ಹಾಕಬಹುದು ಅನ್ನೋದನ್ನು ನೀವು ಘೋಷಣಾ ವಾಕ್ಯಗಳನ್ನು ಸಿದ್ಧಪಡಿಸಬೇಕಾಗಿರುವಂಥದ್ದು ಆಗಿದೆ ಮಾದರಿಯನ್ನು ಗಮನಿಸಿ ಅಪಘಾತ ವಲಯವಿದೆ ನೋಡಿ ಚಲಿಸಿ ವೇಗದ ಮಿತಿ ಇರಲಿ ತಿರುವುಗಳಿವೆ ಎಚ್ಚರವಾಗಿ ಚಲಿಸಿ ವಾಹನಗಳ ಮಧ್ಯೆ ಸುರಕ್ಷಿತ ಅಂತರವಿರಲಿ ರಸ್ತೆ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಿ ಮುಂತಾದ ಒಂದು ಅಂಶಗಳನ್ನು ಇಲ್ಲಿ ನೀವು ಘೋಷಣಾ ವಾಕ್ಯಗಳ ರೂಪದಲ್ಲಿ ಒಂದು ಸಾರ್ವಜನಿಕರಿಗೆ ಎಚ್ಚರಿಕೆಯ ಒಂದು ಸಂದೇಶಗಳ ರೂಪದಲ್ಲಿ ಇಲ್ಲಿ ಕಲೆಕ್ಟ್ ಮಾಡಿ ಉತ್ತರಿಸಿಕೊಂಡು ಬರಬಹುದಾಗಿರುವಂಥದ್ದು ಆಗಿದೆ ಇನ್ನು ಕೊಟ್ಟಿರುವ ಚಿತ್ರಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮತ್ತು ತರಗತಿಯಲ್ಲಿ ಹಂಚಿಕೊಳ್ಳಿ ಅಂತೇಳಿ ಇರುವಂಥದ್ದಾಗಿದೆ ಇಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ ಈ ಚಿತ್ರಗಳನ್ನು ನೀವು ಗಮನಿಸ್ತಿದರೆ ಮೊದಲನೇ ಚಿತ್ರವನ್ನು ನೋಡಿದಾಗ ಇಲ್ಲಿ ಭೂಮಿ ಬರಡಾಗಿರುವಂಥದ್ದು ಪೂರ್ತಿ ಮಣ್ಣೆಲ್ಲ ಒಣಗಿ ಈ ರೀತಿಯಾಗಿ ಕಾಣಿಸ್ತಾ ಇರುವಂಥದ್ದು ಕಾಣಿಸ್ತಿದೆ ಇಲ್ಲಿ ಎರಡನೇ ಚಿತ್ರವನ್ನು ನೀವು ಗಮನಿಸ್ತಾ ಇದ್ರೆ ನೀರು ಸಿಗ್ತಾ ಇಲ್ಲ ದೂರದ ಸ್ಥಳದಲ್ಲಿ ಹೋಗಿ ಈ ಒಂದು ಯಾವುದೋ ಒಂದು ಸಣ್ಣದಾಗಿರುವಂತಹ ನೀರಿನ ಬಾವಿಯಲ್ಲಿ ನೀರನ್ನು ಸಂಗ್ರಹಿಸಿಕೊಂಡು ಒಂದು ಗ್ಲಾಸ್ನಿಂದ ನೀರನ್ನು ತುಂಬಿಕೊಳ್ತಾ ಇರುವಂಥದ್ದು ಈ ಒಂದು ಪಾತ್ರೆಗೆ ತುಂಬಿಕೊಂಡು ಸಂಗ್ರಹಿಸ್ತಾ ಇರುವಂಥದ್ದು ನೀವು ಗಮನಿಸ್ತಾ ಇದ್ದೀರಿ ಇನ್ನು ಈ ಚಿತ್ರದಲ್ಲಿ ಮುಂದಿನ ಚಿತ್ರದಲ್ಲಿ ಗಮನಿಸ್ತಾ ಇದ್ದಾರೆ ನೀರಿಗಾಗಿ ಇಲ್ಲೂ ಸಹ ಹಾಹಾಕಾರ ಕಂಡು ಬರ್ತಾ ಇರುವಂಥದ್ದು ಎಲ್ಲ ಒಂದು ಪಾತ್ರೆಗಳನ್ನು ಮನೆಯಲ್ಲಿರುವಂಥ ಕೊಡಗಳನ್ನೆಲ್ಲ ತಂದು ಏನು ಮಾಡ್ತಾ ಇದ್ದಾರೆ ಇಲ್ಲಿ ನೀರಿಗಾಗಿ ಕಾಯ್ತಾ ಇರುವಂಥದ್ದು ಕಾಣಿಸ್ತಾ ಇದೆ ಇನ್ನು ಇಲ್ಲಿ ನೋಡಿ ಈ ಒಂದು ಚಿತ್ರದಲ್ಲಿ ಏನು ಕಾಣಿಸ್ತಾ ಇದೆ ನೀರಿಗಾಗಿ ದೂರದ ಸ್ಥಳಕ್ಕೆ ಹೋಗಿ ನೀರನ್ನು ತೆಗೆದುಕೊಂಡು ಬರ್ತಾ ಇರುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ ಈ ಚಿತ್ರದಲ್ಲಿ ನೋಡಿ ಇಲ್ಲಿ ನೀರು ಸಿಗ್ತಾ ಇಲ್ಲ ಅದಕ್ಕಾಗಿ ಏನು ಮಾಡ್ತಾ ಇದ್ದಾರೆ ನೀರು ಸಂಗ್ರಹಿಸುವುದಕ್ಕಾಗಿ ಎಲ್ಲರೂ ಬಹಳಷ್ಟು ಕೊಡಗಳನ್ನು ತೆಗೆದುಕೊಂಡು ಬಂದಿರುವಂಥದ್ದು ಇಲ್ಲಿ ಡಬ್ಬಾಗಳಲ್ಲಿ ಬಾಕ್ಸ್ಗಳಲ್ಲಿ ಎಲ್ಲ ನೀರು ತುಂಬ್ತಾ ಇರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ ಆದರೆ ಇಲ್ಲಿ ವೇಸ್ಟ್ ಆಗಿ ಸಹ ಹೋಗ್ತಾ ಇರುವಂಥದ್ದು ನೀರು ಹಾಳಾಗಿ ಹೋಗ್ತಾ ಇರೋದನ್ನು ಸಹ ಇಲ್ಲಿ ಗಮನಿಸ್ತಾ ಇದ್ರೆ ಇವೆಷ್ಟು ಅಂಶಗಳು ಈ ಚಿತ್ರದಲ್ಲಿ ನೀವು ಗಮನಿಸಿರುವಂಥದ್ದು ಇದನ್ನು ಗಮನಿಸಿ ಆದ ನಂತರ ಕೊಟ್ಟಿರುವಂಥ ಪ್ರಶ್ನೆಗಳಿಗೆ ಉತ್ತರಿಸಿಕೊಂಡು ಬರಬೇಕಾಗಿರುವಂಥದ್ದು ಆಗಿದೆ ಪ್ರಶ್ನೆಗಳನ್ನು ನೋಡೋಣ ಈ ಚಿತ್ರಗಳಲ್ಲಿ ಯಾವೆಲ್ಲ ಸನ್ನಿವೇಶಗಳಿವೆ ಎಂಬುದನ್ನು ಪಟ್ಟಿ ಮಾಡಿ ಈಗ ನಾವು ನೋಡಿದ್ದೇವೆ ಇಲ್ಲಿರುವಂಥ ಸನ್ನಿವೇಶಗಳನ್ನು ನೀವು ಪಟ್ಟಿ ಮಾಡಬೇಕಾಗಿರುವಂಥದ್ದು ಆಗಿದೆ ಇಲ್ಲಿ ಒಟ್ಟು ಐದು ಚಿತ್ರಗಳಿವೆ ಮೊದಲನೇ ಚಿತ್ರದಲ್ಲಿ ಭೂಮಿಯು ನೀರಿರದೆ ಬರಡು ಭೂಮಿಯಾಗಿದೆ ಎರಡನೇ ಚಿತ್ರದಲ್ಲಿ ಎಲ್ಲೋ ಒಂದು ಕಡೆ ಮಾತ್ರ ನೀರು ದೊರೆತಿದೆ ಅಲ್ಲಿಂದ ನೀರನ್ನು ತೆಗೆದುಕೊಂಡು ಹೋಗುತ್ತಿದ್ದಾರೆ ಮೂರನೇ ಚಿತ್ರದಲ್ಲಿ ನೀರು ಬರುವುದಕ್ಕಾಗಿ ಕಾಯುತ್ತಾ ಇದ್ದಾರೆ ನಾಲ್ಕನೇ ಚಿತ್ರದಲ್ಲಿ ಬಹಳ ದೂರದಿಂದ ನೀರು ತರುತ್ತಿದ್ದಾರೆ ಇನ್ನು ಐದನೇ ಚಿತ್ರದಲ್ಲಿ ಬರುತ್ತಿರುವ ಸ್ವಲ್ಪ ಪ್ರಮಾಣದ ನೀರಿಗಾಗಿ ಬಹಳ ಜನ ತಾವು ಪಡೆಯುವುದಕ್ಕೆ ಪ್ರಯತ್ನಿಸ್ತಾ ಇದ್ದರೆ ಕೆಲವೊಂದಿಷ್ಟು ಪ್ರಮಾಣದಲ್ಲಿ ನೀರು ಸಹ ವೇಸ್ಟ್ ಆಗ್ತಾ ಇರುವಂಥದ್ದು ಕಾಣಿಸ್ತಾ ಇದೆ ಇವಿಷ್ಟು ಈ ಒಂದು ಚಿತ್ರಗಳಿಗೆ ಸಂಬಂಧಿಸಿದಂತೆ ಇನ್ನು ಜಲಕ್ಷಾಮಕ್ಕೆ ಹೊಣೆಗಾರರು ಯಾರು ಏಕೆ ಎಂಬುದನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಜಲಕ್ಷಾಮ ಉಂಟಾಗ್ತಾ ಇದೆ ಇದಕ್ಕೆ ಹೊಣೆಗಾರರು ಯಾರು ಯಾವ ಕಾರಣಕ್ಕೋಸ್ಕರ ಈ ಒಂದು ಜಲಕ್ಷಾಮ ಆಗ್ತಾ ಇದೆ ಅನ್ನೋದನ್ನು ನಿಮ್ಮದೇ ರೀತಿಯಲ್ಲಿ ಉತ್ತರಿಸಿಕೊಂಡು ಬರಬಹುದಾಗಿರುವಂಥದ್ದು ಮಾದರಿಯನ್ನು ಗಮನಿಸಿ ಮಾನವನ ಅತಿಯಾದ ಚಟುವಟಿಕೆಯಿಂದ ಜಲಕ್ಷಾಮ ಉಂಟಾಗುತ್ತದೆ ಇದಕ್ಕೆ ಹೊಣೆಗಾರರು ಮನುಷ್ಯ ಕಾಡು ನಾಶ ಮಾಡುವುದು ಭೂಮಿ ಮತ್ತು ಜಲ ಮಲಿನಗೊಳಿಸುವುದು ನೀರನ್ನು ಸಂರಕ್ಷಣೆ ಮಾಡದೇ ಇರುವುದು ಅಂತರ್ಜಲದ ನೀರು ಅತಿಯಾಗಿ ಬಳಕೆ ಮಾಡುವುದು ಮುಂತಾದವುಗಳ ಕಾರಣದಿಂದಾಗಿ ಈ ಒಂದು ರೀತಿಯಾದಂಥ ಪರಿಣಾಮ ಉಂಟಾಗ್ತಾ ಇರುವಂಥದ್ದು ಆಗಿದೆ ಇನ್ನು ಜಲಕ್ಷಾಮ ತಪ್ಪಿಸಲು ನೀವು ಕೈಗೊಳ್ಳಬಹುದಾದ ಕಾರ್ಯಕ್ರಮಗಳನ್ನು ಗುರುತಿಸಿ ಯಾವೆಲ್ಲ ಕಾರ್ಯಕ್ರಮಗಳು ಈ ಜಲಕ್ಷಾಮವನ್ನು ತಪ್ಪಿಸುವುದಕ್ಕಾಗಿ ಪ್ರಯತ್ನಿಸಬಹುದು ಅನ್ನೋದನ್ನು ಪಟ್ಟಿ ಮಾಡಬೇಕಾಗಿರುವಂಥದ್ದು ಜಲಕ್ಷಾಮ ತಪ್ಪಿಸಲು ಮರಗಳನ್ನು ಕಾಡುಗಳನ್ನು ಹೆಚ್ಚಾಗಿ ನಿರ್ಮಿಸುವುದು ಅಂತರ್ಜಲದ ಸಮರ್ಪಕ ಬಳಕೆ ಮಾಡಿಕೊಳ್ಳುವುದು ನೀರನ್ನು ಮಿತವಾಗಿ ಬಳಕೆ ಮಾಡಿಕೊಳ್ಳುವುದು ಮಳೆ ನೀರಿನ ಕೊಯ್ಲು ಮಾಡುವುದು ಮುಂತಾದವುಗಳ ಮೂಲಕ ಜಲಕ್ಷಾಮವನ್ನು ತಪ್ಪಿಸುವುದಕ್ಕೆ ಪ್ರಯತ್ನಿಸಬಹುದು ಇವುಗಳೆಲ್ಲವೂ ಅಭ್ಯಾಸ ಎರಡು ಪಾಯಿಂಟ್ ಒಂದರಲ್ಲಿ ಕೇಳಿರುವಂಥ ಚಟುವಟಿಕೆಗಳಿಗೆ ಮಾದರಿ ಉತ್ತರಗಳಾಗಿರುವಂಥದ್ದು ಇತರ ವಿಡಿಯೋಗಳು ವೀಕ್ಷಿಸಿರದೇದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ಈ ವಿಡಿಯೋದ ಕೊನೆಯಲ್ಲೂ ಸಹ ಪ್ಲೇ ಲಿಸ್ಟ್ ಲಿಂಕ್ ಕಾಣಿಸ್ತಾ ಇರ್ತದೆ ಅವುಗಳನ್ನೆಲ್ಲ ವೀಕ್ಷಿಸಬಹುದು ಈ ವಿಡಿಯೋ ನಿಮಗೆ ಇಷ್ಟ ಅನಿಸಿದಲ್ಲಿ ಒಂದು ಬಾರಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಇದನ್ನು ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು